ಬೆಳಗಾವಿ ಜಿಲ್ಲೆಯ ಕಾರವಾರ ತಾಲೂಕಿನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಶ್ರೀಮಂತ ಪಾಟೀಲ್ ಚಾಲನೆ ನೀಡಿದರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನಲ್ಲಿ ವಿವಿಧ ಕಾಮಗಾರಿಗೆ ಶಾಸಕ ಶ್ರೀಮಂತ ಪಾಟೀಲ್ ಚಾಲನೆ ನೀಡಿದರು. ಅವರು ಕಾಗವಾಡದಲ್ಲಿ ನೀರು ಶುದ್ದೀಕರಣ ಘಟಕ ಹಾಗೂ ಕೃಷ್ಣಾ ನದಿಯಿಂದ ಸುಮಾರು 3 ಕಿಲೋಮೀಟರ್ನಿಂದ ಪರಿಶಿಷ್ಟ ಜಾತಿಯ 45 ಎಕರೆ ಜಮೀನುಗಳಿಗೆ ನೀರು ಸರಬರಾಜು ಯೋಜನೆ ಮತ್ತು ಉಗಾರ್ಪಟ್ಟಣದಲ್ಲಿ ರಸ್ತೆ ಕಾಮಗಾರಿಗೆ ಶಾಸಕರು ಚಾಲನೆ ನೀಡಿದರು. ನೀರು ಶುದ್ದೀಕರಣ ಘಟಕದ ವೆಚ್ಚ 2 ಕೋಟಿ ರೂಪಾಯಿ, ಪರಿಶಿಷ್ಟ ಜಾತಿ ಜಮೀನುಗಳ ನೀರು ಯೋಜನೆಗೆ 40 ಲಕ್ಷ ರೂಪಾಯಿ, ಉಗಾರ್ಪಟ್ಟಣದಿಂದ ಕುಡಚಿ ರಸ್ತೆವರೆಗೆ ಡಾಂಬರೀಕರಣ 1 ಕೋಟಿ 28 ಲಕ್ಷ, ಒಟ್ಟು 3 ಕೋಟಿ 68 ಲಕ್ಷ ರೂಪಾಯಿ ಅನುದಾನದ ಕಾಮಗಾರಿಗೆ ಚಾಲನೆ ದೊರೆಯಿತು. ಕಾಮಗಾರಿಗೆ ಚಾಲನೆ ನೀಡಿದ ಬಳಿಕ ಶಾಸಕ ಶ್ರೀಮಂತ ಪಾಟೀಲ್ ಮಾತನಾಡಿ, ನಮ್ಮ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಅನುದಾನ ತಂದು ಕಾಗವಾಡ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಲಾಗುವುದು ಎಂದರು. ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿಯನ್ನು ಕೈಗೊಳ್ಳಬೇಕು ಎಂದು ತಾಕೀತು ಮಾಡಿದರು. ಕಾಗವಾಡ ಗ್ರಾಮದ ಪರಿಶಿಷ್ಟ ಜಾತಿಯ ರೈತರ ಜಮೀನುಗಳಿಗೆ ಸುಮಾರು 40 ಎಕರೆ ಜಮೀನುಗಳಿಗೆ ಕೃಷ್ಣಾ ನದಿಯಿಂದ 4.5 ಮೀಟರ್ ಲೆಂಥ್ ಕಿಲೋಮೀಟರ್ದಲ್ಲಿ 8 ಇಂಚಿ ಲೈನ್ ಪೈಪ್ಲೈನ್ ಮುಖಾಂತರ 3-10 ಮೋಟರ್ ಅಲ್ಲಿ ಕುಡಿಸಿ ಡಿಸಿ ಕುಡಿಸಿ ಈ ಸಪ್ಲೈ ಮಾಡೋದು ವ್ಯವಸ್ಥೆ ಆಯ್ತು. ಎಷ್ಟು ಮೀಟರ್ ಇದೆ? ಇದು 40 ಲಕ್ಷ ರೂಪಾಯಿ. ಇದೆ ಎಷ್ಟು ದಿನಗಳಲ್ಲಿ ಕಂಪ್ಲೀಟ್ ಆಗ್ಬೋದು? ಇದು 3 ತಿಂಗಳು. ಸ್ಟೀಲ್ ಪ್ಲೇಟ್ ಮಾಡಿ ಅದ್ರ ಒಳಗೆಲ್ಲ ಒಂದ್ ಶ್ಯಾಂಡ್ ಮತ್ತೆ ಒಂದ್ ಚಾರ್ಕೋಲ್ ಚಾರ್ಕೋಲ್ ಫಿಲ್ಟರ್ ಇರ್ತದೆ. ಅಂದ್ರೆ ಅದ್ರ ಸ್ಮೆಲ್ ಇತ್ತಂದ್ರ ಸ್ಮೆಲ್ ಕೂಡ ಚಾರ್ಕೋಲ್ದಾಗ ಪಾರ್ಟಿಕಲ್ಸ್ ಎಲ್ಲ ಇದ್ ಮಾಡ್ತೀವಿ. ಶ್ಯಾಂಡ್ದಾಗ ಚಾರ್ಕೋಲ್ದಾಗ ಸ್ಮೆಲ್ ತಗೋತ ಎಲ್ಲ ಅದು ಕೂಡ MS ಪ್ಲೇಟ್ ದಲ್ಲಿ ಮಾಡಿದ್ರ ಅದ ಪಂಪ್ ವಾಷಿಂಗ್ ಏನೈತಿ ಅದಕ್ಕೆ ಪ್ರೆಷರ್ ಫಿಲ್ಟರ್ ಅದು ಇದು ಸ್ಲೋ RSF ಸರ್ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್ ಸರ್. ಅದ್ ಇನ್ನೊಂದೇನ್ ಬರ್ತದೆ ನೀರು ಬಂದ್ಬಿದ್ದ ಸರ್ ಸ್ಯಾಂಡ್ ಸರಿಯಾಗಿ.